ನಮಸ್ಕಾರ ಎಲ್ಲರಿಗೆ ತಮಗೆಲ್ಲ ಗೊತ್ತಿದಂತೆ 2022 2023 ಏನು ಕೇಂದ್ರ ಸರ್ಕಾರ ಬಜೆಟ್ ಮಂಡನ ಮಾಡಿದೆ ಮತ್ತು ಪಾರ್ಲಿಮೆಂಟ್ ನಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನ ಮಾಡಿದರು ಈ ಒಂದು ಬಜೆಟ್ ನಾವು ಇದು ಕೃಷಿ ರೈತರಿಗೆ ಅನುಕೂಲ ಆಗುವಂತ ಬಜೆಟ್ ಆಗಬಹುದು ಮತ್ತು ಕೃಷಿ ಕಾರ್ಮಿಕರಿಗೆ ಬಡವರಿಗೆ ಬೀದಿ ವ್ಯಾಪಾರಸ್ಥರಿಗೆ ಕಟ್ಟಡ ಕಾರ್ಮಿಕರಿಗೆ ಒಂದು ಅನುಕೂಲವಾದಂತ ಬಜೆಟ್ ಆಗುತ್ತೆ ಅಂತ ಹೇಳಿ ನಾವು ನಿರೀಕ್ಷಣೆ ಮಾಡಿದ್ದೀವಿ ಆದರೆ ಈ ಒಂದು ಬಜೆಟ್ ಬಹಳ ಹುಸಿಯಾಗಿದೆ ಈ ಒಂದು ಬಜೆಟ್ ನಲ್ಲಿ ಯಾವುದೇ ಒಂದು ರೈತರಿಗಾಗಲಿ ಬಡವರಿಗಾಗಲಿ कृषि कार्मिक यारे वो योजने जनपर वादल निजवावत रैतर रसगोबर रसगोबर दिन रेट जास्त आते आमले पेस्टिसाइड्स रेट जास्त आगे बे चकार बजेट रूपये कड़म बजेट केंद्र सरकार बजेट रूपये ಒಂದು ರಸಗೊಬ್ಬರ ಮೇಲೆ ಪೆಸ್ಟ್ ಸೈಡ್ ಮೇಲೆ ಒಂದು ರೂಪಾಯಿ ಕಡಿಮೆ ಮಾಡೋ ಯೋಜನೆ ಮಾಡಿದ್ರು ಅನೌನ್ಸ್ ಮಾಡಿದ್ರು ದಿನನಿತ್ಯ ಪೊಟಾಷ್ ರೇಟ್ 900 ರೂಪಾಯಿ 1000 ರೂಪಾಯಿ ಜಾಸ್ತಿ ಆಗಿದೆ ಅದರ ಬಗ್ಗೆ ಕೂಡ ಇವತ್ತು ಚರ್ಚೆ ಇದೆ ಇವತ್ತು ನೋಡಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಇವತ್ತು ನಿಜವಾಗ್ಲೂ ಒಳ್ಳೆ ಕೆಲಸಗಳು ಆಗ್ತಾ ಇದೆ ನರೇಗ ಯೋಜನೆ ಅಂತ ಅದು कांग्रेस सरकार यूपीए सरकार मनमोहन सिंग सरकार नरेगा योजना रूपण मेले आवजने 2021-22 सवि कोटि मीसल 2022-23 केवल 78 सवि कोटि मीसल अंद्रे 78 सवि कोटि कड़म 25% कड़म ग्रामीण भाग ನಿಜವಾಗ್ಲೂ ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ ಗ್ರಾಮ ಪಂಚಾಯತಿಗಳು ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ ಇವತ್ತು ನೋಡ್ರಿ ಶಾಲಾ ಕಾಂಪೌಂಡ್ಗಳು ಇರ್ಬೋದು ಶಾಲೆಗಳಲ್ಲಿ ಅಡಗಿಕೊಂಡು ಇರ್ಬೋದು ಬಾತ್ರೂಮ್ ಇರ್ಬೋದು ರಸ್ತೆ ಪಕ್ಕದಲ್ಲಿ ಗಿಡ ನಾಟುವ ಕಾರ್ಯಕ್ರಮ ಇರ್ಬೋದು ಆಟದ ಮೈದಾನಗಳು ಇರ್ಬೋದು ಕಾರ್ಮಿಕರಿಗೆ ನೀರಿನ ತೊಟ್ಟಿ ಇರ್ಬೋದು ಕೋಳಿ ಶೆಡ್ ಇರ್ಬೋದು ಒಂದು ಜನವರಿನಲ್ಲಿ 138 ಸಾವಿರ ಕೋಟಿ ಕಲೆಕ್ಷನ್ ಆಗಿದೆ ಅಂತ ಇಷ್ಟು ಕಲೆಕ್ಷನ್ ಆದಮೇಲೆ ನೀವು ಯಾಕಪ್ಪ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಕಡಿಮೆ ಮಾಡಿದಿಲ್ಲ ಫರ್ಟಿಲೈಸರ್ ರೇಟ್ ಯಾಕೆ ಕಡಿಮೆ ಮಾಡಿದಿಲ್ಲ ಪೆಸ್ಟಿಸೈಡ್ ರೇಟ್ ಯಾಕೆ ಕಡಿಮೆ ಮಾಡಿದಿಲ್ಲ ಇವೆಲ್ಲ ನೋಡಿದ್ರೆ ಈ ಒಂದು ಬಜೆಟ್ ರೈತ ವಿರೋಧಿ ಬಜೆಟ್ ಕೃಷಿ ಕಾರ್ಮಿಕರ ವಿರೋಧಿ ಬಜೆಟ್ ಬಡವರ ವಿರೋಧಿ ಬಜೆಟ್ ಮತ್ತು ಬೀದಿ ವ್ಯಾಪಾರಸ್ಥ ವಿರೋಧಿ ಬಜೆಟ್ ಕಟ್ಟಡ ಕಾರ್ಮಿಕರ ವಿರೋಧಿ ಬಜೆಟ್ ಇದೊಂದು ಬಜೆಟ್ ಬರೆ ಪೊಳ್ಳು ಬಜೆಟ್ ಜನರಿಗೆ ದಾರಿ ತಪ್ಪಿಸುವಂತ ಬಜೆಟ್ ಇದು ಒಂದು ಬಜೆಟ್ ಬಹಳ ನಾಚಿಕೆಗೇಡು ಬಜೆಟ್ ಅಂತ ಹೇಳಿ ಈ ಒಂದು ಬಿಜೆಪಿ ಸರ್ಕಾರ ಮಾಡಿದಂತ 2022-23 ಬಜೆಟ್ ಒಂದು ಪೊಳ್ಳು ಬಜೆಟ್ ಒಂದು ನಾಚಿಕೆಗೇಡು ಬಜೆಟ್ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಪದೇ ಪದೇ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ನಮಸ್ಕಾರ ಈ ಒಂದು ಬಜೆಟ್ ರೈತರ ಪರ ಬಜೆಟ್ ಏನು ಕಾರ್ಪೊರೇಟ್ ಬಿಸಿನೆಸ್ ಮ್ಯಾನ್ ಬಜೆಟ್ ತಾವು ಅರ್ಥ ಮಾಡ್ಕೋಬೇಕು 7% ಕಾರ್ಪೊರೇಟ್ ಬಜೆಟ್ ಕಡಿಮೆ ಮಾಡಿದ್ರು ಈಗ ನೋಡಿ ಕೋಆಪರೇಟಿವ್ ಸೆಕ್ಟರ್ ನಲ್ಲಿ ಮೂಗಿಗೆ ತುಪ್ಪ ಹಚ್ಚಿಬಿಟ್ರು 15% ಇದ್ದಿದ್ರು 15% ಇಂದ ಅದನ್ನು 12% ಮಾಡಿದ್ರು ಆದ್ರೆ ಅರ್ಬನ್ ಬ್ಯಾಂಕ್ ನಲ್ಲಿ ಲಾಭ ಮೇಲೆ 33% ಲಾಭದಲ್ಲಿ ಟ್ಯಾಕ್ಸ್ ತಗಂತಾರೆ ಅದರ ಬಗ್ಗೆ ಏನು ಕಡಿಮೆ ಮಾಡಿಲ್ಲ ಜನಸಾಮಾನ್ಯರಿಗೆ ಆಮೇಲೆ ವಿಶೇಷವಾಗಿ ಇವತ್ತು ದಿನಸಿ ವಸ್ತುಗಳು ದಿನನಿತ್ಯ ರೇಟ್ ಜಾಸ್ತಿ ಆಗಿದೆ ಇವತ್ತು ಕುಕ್ಕಿಂಗ್ ಗ್ಯಾಸ್ ಇರ್ಬೋದು ದಿನನಿತ್ಯ ವಸ್ತುಗಳು ಇರ್ಬೋದು ಅದರ ಬಗ್ಗೆ ಏನು ಚಕಾರ ಇದೆ ನೋಡಿ ಇವತ್ತು ಪೆಟ್ರೋಲ್ಗೆ ಡೀಸೆಲ್ಗೆ ಮತ್ತೆ 2 ರೂಪಾಯಿ ಜಾಸ್ತಿ ಮಾಡಿ ಮೊನ್ನೆ 15 ರೂಪಾಯಿ ಕಡಿಮೆ ಮಾಡಿ ಈಗ ಮತ್ತೆ 2 ರೂಪಾಯಿ ಜಾಸ್ತಿ ಮಾಡ್ತಾರೆ ಎರಡಕ್ಕೆ 25% ಕಡಿಮೆ ಮಾಡಿದ್ರು ಇವತ್ತು ಗ್ರಾಮೀಣ ಭಾಗದಲ್ಲಿ ನಿಜವಾಗ್ಲೂ ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ ಗ್ರಾಮ ಪಂಚಾಯತಿಗಳು ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ
ಮತ್ತೆ ನೋಡ್ರಿ ಶಾಲಾ ಕಾಂಪೌಂಡ್ಗಳು ಇರ್ಬೋದು, ಶಾಲೆಗಳಲ್ಲಿ ಅಡಗಿಕೊಂಡಿರ್ಬೋದು, ಬಾತ್ರೂಮ್ ಇರ್ಬೋದು, ರಸ್ತೆ ಪಕ್ಕದಲ್ಲಿ ಗಿಡನಾಟಕ ಕಾರ್ಯಕ್ರಮ ಇರ್ಬೋದು, ಆಟದ ಮೈದಾನಗಳಿರ್ಬೋದು, ಕಾರ್ಮಿಕರಿಗೆ ನೀರಿನ ತೊಟ್ಟಿ ಇರ್ಬೋದು, ಕೋಳಿ ಶೆಡ್ ಇರ್ಬೋದು, ಇವೆಲ್ಲವನ್ನು ಕೂಡ ನೆರೆಗೆ ಯೋಜನೆಯಲ್ಲಿ ಆಗ್ತಾ ಇದ್ದಾವೆ. ಇಂಥ ಅದ್ಭುತವಾದಂತಹ ಯೋಜನೆಗೆ ನಿಜವಾಗ್ಲೂ ಬಜೆಟ್ನಲ್ಲಿ ರಿಸರ್ವ್ ಅಮೌಂಟ್ ಕಡಿಮೆ ಮಾಡಿದಾರೆ. ನಿಜವಾಗ್ಲೂ ಒಂದು ನಾಚಿಕೆಗೇಡು ಕೆಲಸ. ಇವತ್ತು ನೋಡ್ರಿ ಕಾರ್ಪೊರೇಟ್ ಟ್ಯಾಕ್ಸ್ ಇದೆ, ಕಾರ್ಪೊರೇಟ್ ಟ್ಯಾಕ್ಸ್ 12% ಇದೆ. ಅದನ್ನ ಏನ್ ಮಾಡಿದ್ರು, 7% ಕಡಿಮೆ ಮಾಡಿ 5% ಮಾಡಿದ್ವಿ. ಅಂದ್ರೆ ಈ ಒಂದು ಬಜೆಟ್ ರೈತರ ಪರ ಬಜೆಟ್ ಏನು, ಕಾರ್ಪೊರೇಟ್ ಬಿಸಿನೆಸ್ ಮ್ಯಾನ್ ಬಜೆಟ್ ತಾವು ಅರ್ಥ ಮಾಡ್ಕೊಂಡು. 8 ಲಕ್ಷ ಮನೆಗಳು ಕರ್ನಾಟಕಕ್ಕೆ, 5 ಲಕ್ಷ ಮನೆಗಳು, ಇದು ಯಾವುದು ಕರೆಕ್ಟ್, ಯಾವುದು ಸುಳ್ಳು, ನಮಗೆ ತಿಳಿದಂಗಾಗಿದೆ. ಅದೇ ರೀತಿ ಇವತ್ತು ಟ್ಯಾಕ್ಸ್ ಕೂಡ, GST ಟ್ಯಾಕ್ಸ್ ಒಂದು ಜನವರಿನಲ್ಲಿ 1,38,000 ಕೋಟಿ ಕಲೆಕ್ಷನ್ ಆಗಿದೆ ಅಂತ. ಇಷ್ಟು ಕಲೆಕ್ಷನ್ ಆದ್ಮೇಲೆ ನೀವು ಯಾಕಪ್ಪ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಕಡಿಮೆ ಮಾಡಿದ್ದಿಲ್ಲ, ಫರ್ಟಿಲೈಸರ್ ರೇಟ್ ಯಾಕೆ ಕಡಿಮೆ ಮಾಡಿದ್ದಿಲ್ಲ, ಪೆಸ್ಟಿಸೈಡ್ ರೇಟ್ ಯಾಕೆ ಕಡಿಮೆ ಮಾಡಿದ್ದಿಲ್ಲ, ಇವೆಲ್ಲ ನೋಡಿದ್ರೆ ಈ ಒಂದು ಬಜೆಟ್ ರೈತ ವಿರೋಧಿ ಬಜೆಟ್, ಕೃಷಿ ಕಾರ್ಮಿಕರ ವಿರೋಧಿ ಬಜೆಟ್, ಬಡವರ ವಿರೋಧಿ ಬಜೆಟ್, ಮತ್ತು ಬೀದಿ ವ್ಯಾಪಾರಸ್ಥ ವಿರೋಧಿ ಬಜೆಟ್, ಕಟ್ಟಡ ಕಾರ್ಮಿಕರ ವಿರೋಧಿ ಬಜೆಟ್. ಇದೊಂದು ಬಜೆಟ್ ಬರೇ ಪೊಳ್ಳು ಬಜೆಟ್, ಜನರಿಗೆ ದಾರಿ ತಪ್ಪಿಸುವಂತ ಬಜೆಟ್. ಇದು ಒಂದು ಬಜೆಟ್ ಬಹಳ ನಾಚಿಕೇಡು ಬಜೆಟ್ ಅಂತ ಹೇಳಿ ಈ ಒಂದು ಬಿಜೆಪಿ ಸರ್ಕಾರ ಜಲ್ ಜೀವನ್ ಮಿಷನ್ಗೆ 60,000 ಕೋಟಿ ಮೀಸಲಿಟ್ಟಿದೆ ಅಂದ್ರು. ಇದೇನಂದ್ರೆ ರೈತರಿಗೆ ಒಂದು ಯೋಜನೆ ಇಲ್ಲದೇ ಈ ಜಲ್ ಜೀವನ್ ಮಿಷನ್ ಬಿಜೆಪಿಯವರ ಬಿಸ್ನೆಸ್. ಇದ್ದ ರೋಡುಗಳನ್ನು ಒಡೆಯೋದು, ಎಲ್ಲ ಡೂಪ್ಲಿಕೇಟ್ ಪೈಪ್ಗಳನ್ನ ಹಾಕೋದು, ಸರಿಗೆ ಅಗಲೇ ಇರುವುದು, ಇವೆಲ್ಲ ನೋಡಿ 60,000 ಕೋಟಿ ಇವತ್ತು ಬಜೆಟ್ನಲ್ಲಿ ಮಾಡಲು ಮಾಡೆ ಅಂತಾರೆ. ಇದೊಂದು ವೇಸ್ಟ್ ಯೋಜನೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳುತ್ತೇನೆ. ಅದೇ ರೀತಿ ಕಾರ್ಪೊರೇಟ್ ಟ್ಯಾಕ್ಸ್, ಆಮೇಲೆ ಮನೆಗಳು ಸುಮಾರು ದೇಶಕ್ಕೆ 18 ಲಕ್ಷ ಮನೆಗಳು ಕಟ್ತೀವಿ ಅಂತ ಹೇಳಿ ಘೋಷಣೆ ಮಾಡಿರ್ಬೋದು. 48,000 ಕೋಟಿ ಮೀಸಲಿಟ್ಟಿದೆ. ಮೊನ್ನೆ ನರೇಂದ್ರ ಮೋದಿಜಿಯವರು ನಮ್ಮ ಕರ್ನಾಟಕಕ್ಕೆ 5 ಲಕ್ಷ ಕೋಟಿ ಕೊಡ್ತೀವಿ, 5 ಲಕ್ಷ ಮನೆಗಳು ನಾವು ಕಟ್ತೀವಿ ಅಂತ ಹೇಳಿದ್ರು.